ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾವು ಮನೆಯಲ್ಲಿ ಅರ್ಧ ಲೀಟ್ರ್ ಹಾಲು ತರಿಸ್ತೀವಲ್ಲ, ಅದರಿಂದ ನಾವು ಹೇಗೆ ಬೆಣ್ಣೆ ತೆಗೆಯೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಈ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ, ಆರೆಂಜ್ ಕಲರ್ ಪ್ಯಾಕೆಟು. ಇದರಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ, ಅದರಿಂದ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇನ್ನೊಂದು ಬೇರೆ ಕಲರ್ ಅಂದರೆ ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು, ಅದರಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ನಾನಿವಾಗ ಈ ನೀರು ಹಾಕ್ಕೊತಾ ಇದ್ದೀನಿ. ಇದು ನೀರು ಹಾಕೊಂಡಲೇ ಕೂಡ ಕಾಯಿಸ್ಬೋದು, ನೀವು ಹೇಗೆ ಮಾಡ್ಕೊತಿರೋ ಹಾಗೆ ಮಾಡಿ. ನೋಡಿ, ಈ ಥರ ಒಲೆ ಮೇಲೆ ಇಟ್ಕೊತಿದ್ದೀನಿ, ಉಕ್ಕು ಬಂದಾದಮೇಲೆ ಸಿಮ್ಮಲ್ಲಿ ಇಟ್ಕೊತೀನಿ. ನೋಡಿ, ಉಕ್ಕು ಬಂದಾಗಿದೆ, ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ. ನಿಧಾನಕ್ಕೆ ಒಂದು 2-3 ನಿಮಿಷನಾದರೂ ಈ ಥರ ಕುದಿಬೇಕು. ಕುದ್ದಾದಮೇಲೆ ಅದು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈ ಥರ ತಣ್ಣಗಾದಮೇಲೆ ಇದ್ರ ಮೇಲೆ ಲೇಯರ್ ಕೂತಿದೆಯಲ್ಲ, ಇದನ್ನು ಕಲೆಕ್ಟ್ ಮಾಡ್ಕೊತ ಹೋಗ್ತೀನಿ. ನಾನು ಏನಿಲ್ಲ ಅಂದ್ರೂ 15-20 ಡೇಸ್ ಕಲೆಕ್ಟ್ ಮಾಡಿರೋ ಅಂಥ ಕ್ರೀಮ್ನ ತೋರಿಸ್ತೀನಿ. ಹಾಲು ಬೆಚ್ಚಗಾಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಕೆನೆ. ಇದನ್ನು ಒಂದು 8 ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಕೆನೆ ತುಂಬ ದಪ್ಪ ಬರುತ್ತೆ, ತಿಕ್ಕಾಗಿ ಬರುತ್ತೆ. ನಾನು ಈ ಹಾಲನ್ನ ತಕ್ಷಣವೇ ಯೂಸ್ ಮಾಡೋದ್ರಿಂದ ನಾನು ಫ್ರಿಡ್ಜಲ್ಲೆಲ್ಲ ಇಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗೇ ಮಾಡ್ಕೊತಾ ಇದ್ದೀನಿ, ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ನಾನು ನನ್ನ ಮಗಳಿಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನೀವು ಕಡಿಮೆ ಕೂಡ ಹಾಕ್ಕೋಬೋದು. ನೋಡಿ, ನಾನು 15-20 ದಿನ ಕಲೆಕ್ಟ್ ಮಾಡಿರೋ ಅಂತ ತೋರಿಸ್ತೀನಿ. ನಾನು ಈ ಥರ 8 ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊತ ಹೋಗಿದ್ದೆ. ನೋಡಿ, ಅದನ್ನು ಫ್ರೀಸರಲ್ಲಿ ಇಟ್ಕೊಂಡಿದ್ದೆ. ಫ್ರಿಡ್ಜ್ ಎಲ್ಲ ಫ್ರೀಸರ್ ಅಂತ ಇರುತ್ತಲ್ಲ, ಐಸ್ ಕ್ಯೂಬ್ ಎಲ್ಲ ಇರ್ತಾರಲ್ಲ, ಡೀಪ್ ಫ್ರೀಸರು, ಅದರಲ್ಲಿ ಇಟ್ಟಿದ್ದೆ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಮೊಸರು ಹಾಕ್ಕೊತೀನಿ. ಮೊಸರು ಹಾಕಿದ್ಮೇಲೆ ಸ್ಪ್ರೆಡ್ ಮಾಡಬೇಕು ಮೊಸರನ್ನ. ನೋಡಿ, 1 ಸ್ಪೂನ್ ತೊಗೊಂಡಿದ್ದೀನಿ. ಈ ರೀತಿ 2 ಸ್ಪೂನ್ ಹಾಕ್ಕೊಂಡು ಎಲ್ಲ ನೀಟಾಗಿ ಎಪ್ಪಾಗೋ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಇದನ್ನು ನಾರ್ಮಲ್ ಔಟ್ಸೈಡ್ ಟೆಂಪ್ರೇಚರಲ್ಲೇ ಇಡಬೇಕು. ಲಿಡ್ನ ಕ್ಲೋಸ್ ಮಾಡಿಡ್ತೀನಿ. ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು, ಯೂಶ್ವಲಾಗಿ ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿ ಎಪ್ಪಾಗಲ್ಲ ಅಂತ ಹೇಳ್ತಾರೆ. ಇದನ್ನು ಓವರ್ ನೈಟ್ ಬಿಡ್ತೀನಿ. ಇದು ಬೆಳಿಗ್ಗೆ ಆಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ, ಯಾವ ರೀತಿ ತಿಕ್ಕಾಗಿದೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಥರ ಎಲ್ಲ ಇದೆ. ಇದೆಲ್ಲ ನೀರೆಲ್ಲ ಹೋಗೋ ಹಾಗೆ ನಾವು ಮತ್ತೆ ಡೀಪ್ ಫ್ರೀಸರಲ್ಲಿ ಇಡೋಣ. ಇದರಲ್ಲಿ ಮುಚ್ಚುಳದಲ್ಲೆಲ್ಲ ಇರುತ್ತಲ್ಲ, ಅದನ್ನು ಎಲ್ಲ ಹಾಕೊತೀನಿ. ಅವಾಗ ಈಸಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 2 ಅವರ್ ಇಡ್ತೀನಿ. 2 ಅವರ್ ಇಟ್ಟಾದಮೇಲೆ ನೀವು ತುಂಬ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಬೆಚ್ಚಗಿರೋ ನೀರಲ್ಲಿ ಇಡಿ, ಆವಾಗ ಸರಿ ಹೋಗುತ್ತೆ. ನೋಡಿ, ಇವಾಗ ತೆಗಿತಾ ಇದ್ದೀನಿ, 2 ಅವರ್ ಆಗಿದೆ. ನೋಡಿ, ಯಾವ ರೀತಿ ಕ್ರೀಮಿಯಾಗಿ ಟೆಕ್ಸ್ಚರ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಸ್ವಲ್ಪನೂ ನೀರು ಇಲ್ದಂಗೆ ಆಗಿದೆ. ಈ ರೀತಿ ಆಗಿರಬೇಕು, ಆವಾಗ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಈಗ ನಾನು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಈಗ ಹಾಕೊತೀನಿ. ಅರ್ಧದಷ್ಟು ಹಾಕೊತೀನಿ ಮೊದಲು, ಆಮೇಲೆ ಇನ್ನೊಂದು ಸಲಿಗೆ ಇನ್ನು ಅರ್ಧದಷ್ಟು ಹಾಕೊತೀನಿ. ನೋಡಿ, ಯಾವ ರೀತಿ ತಿಕ್ಕಾಗಿದೆ ಅಂತ, ಆವಾಗಲೇ ನೀರು ಥರ ಇತ್ತಲ್ಲ ಅದೆಲ್ಲ ಹೋಗಿದೆ. ಈಗ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೋಲ್ಡ್ ವಾಟರ್ನ ಹಾಕೊತೀನಿ, ಚಿಲ್ಡಾಗಿರಬೇಕು. ಮತ್ತು ಇದ್ರ ಜೊತೆ ಐಸ್ ಕ್ಯೂಬ್ಸ್ ಬೇಕಾದರೂ ಹಾಕೋಬೋದು ನೀರಿನ ಜೊತೆಯಲ್ಲಿ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಈಗ ನೀಟಾಗಿ ಬ್ಲೆಂಡ್ ಮಾಡ್ಕೊಬರ್ತೀನಿ. 15 ಸೆಕೆಂಡ್ಸ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ. ನೋಡಿ, ಇದು 50 ಸೆಕೆಂಡ್ಸ್ ಆಗಿದೆ. ನೋಡಿ, ಯಾವ ರೀತಿ ಕ್ರೀಮಿಯಾಗಿದೆ ಟೆಕ್ಸ್ಚರು ಅಂತ. ಮತ್ತು ಬ್ಲೆಂಡ್ ಮಾಡ್ಕೊಂಬಂದಿದ್ದೀನಿ 2 ನಿಮಿಷ. ನೋಡಿ, ಆಗಲೇ ಬಟರ್ ಬರ್ತಾ ಇದೆ, ಬೆಣ್ಣೆ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ ಬೆಣ್ಣೆ ಬರಲಿಕ್ಕೆ. ಅದಕ್ಕೋಸ್ಕರ ನಾನು ಇನ್ನೊಂದು 2 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಬರ್ತೀನಿ. ನೋಡಿ, ಯಾವ ರೀತಿ ತಿಕ್ಕಾಗಿದೆ ಬಂದಿದೆ ಅಂತ ಬೆಣ್ಣೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನೆಲ್ಲ ಒಂದು ಕೂಡಿಸಿ ಈಗ ನಾನು ಶಿಫ್ಟ್ ಮಾಡ್ಕೊತೀನಿ. ಮತ್ತು ಇದು ನೀರು ಸಿಕ್ಕಿದೆಯಲ್ಲ, ಅದನ್ನು ಬಟರ್ ಮಿಲ್ಕ್ ಅಂತ ಹೇಳ್ತಾರೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಅಡುಗೆ ಪ್ರಿಪೇರ್ ಮಾಡೋದಕ್ಕೆ, ಇಲ್ಲ ಅಂದರೆ ಬೇರೆ ಮಸಾಲ ಮಜ್ಜಿಗೆ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇನ್ನು ಮಿಕ್ಕಿರೋ ಅಂತ ಕೆನೆನ ಹಾಕೊತಾ ಇದ್ದೀನಿ. ಮತ್ತು ಅದಕ್ಕೆ ಚಿಲ್ಡ್ ವಾಟರ್ ಹಾಕ್ಕೊಂಡು ಮತ್ತು
ಮೂರು ನಿಮಿಷ ರುಬ್ಕೊಂಬರ್ತೀನಿ. ನೋಡಿ ರುಬ್ಕೊಂಬಂದಿದ್ದೀನಿ, ಹೇಗೆ ತಿಕ್ಕಾಗಿ ಬಂದಿದೆ. ಇದನ್ನು ಬೌಲ್ಗೆ ಹಾಕೊತೀನಿ. ಇದು ಮಿಕ್ಕಿದೆಯಲ್ಲ ನೀರು, ಅದು ಬಟರ್ ಮಿಲ್ಕ್ ಅಂತ ಕರೀತಾರೆ. ಇದರಲ್ಲಿ ಮಸಾಲ ಮಜ್ಜಿಗೆ ಅಥವಾ ಮೊಸರು ಸಾರು ಏನು ಬೇಕಾದ್ರೂ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಹೈಜಿನಿಕ್ ಆಗಿರುತ್ತೆ. ಇದನ್ನು ಒಂದು ಸತಿ ಟ್ರೈ ಮಾಡಿ ನೀವು ಕೂಡ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಮೊಸರನ್ನ ಕಡ್ದು ಮಾಡೋದಕ್ಕಿಂತ ಈ ರೀತಿ ಬಟರ್ ಮಿಲ್ಕ್ನೇ ಬಟರ್ ಆಗಿ ಸಪ್ರೇಟಾಗಿ ಮಾಡ್ಕೊಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಇವಾಗ ನಾರ್ಮಲ್ ಟೆಂಪ್ರೇಚರಲ್ಲಿರೋ ನೀರು ತೊಗೊಂಡಿದ್ದೀನಿ, ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಬೆಣ್ಣೆ ಹಾಕೊತಾ ಇದ್ದೀನಿ. ಕಂಪ್ಲೀಟ್ ಬೆಣ್ಣೆನ ಹಾಕಿ ಒಂದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಮಾಡ್ಕೋಬೇಕು. ಜಾಸ್ತಿ ತೊಳ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನಾಗಿ ಬರುತ್ತೆ. ನೋಡಿ ಇದು ದೇಸಿ ಬಟರ್, ನೀವು ಕೂಡ ಪ್ರಿಪೇರ್ ಮಾಡ್ಕೋಬೋದು. ಈಸಿಯಾಗಿ ಕೂಡ ಇದೆ, ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.